ಗ್ಯಾರಂಟಿಗಳ ಘೋಷಣೆ, ಒಂದು ಗ್ಯಾರಂಟಿಯ ಬಲ ನಿಮಗಿದೆ. ಅದು ಕಳೆದ ಒಂದು ವರ್ಷದಿಂದ ನೀವು ನೋಡ್ತಾ ಇದ್ದೀರಿ. ಕರ್ನಾಟಕದಲ್ಲಿ ಅದು ಫಲ ಕೊಟ್ಟಿದೆ, ಅದು ಇಂಡಿಯಾದಲ್ಲೂ ಕೂಡ ಫಲ ಕೊಡಬೇಕು ಅನ್ನುವ ನಿರೀಕ್ಷೆಯಲ್ಲೂ ಕೂಡ ತಾವಿದ್ದೀರಿ, ತಪ್ಪಲ್ಲ, ಸಹಜ. ಭರವಸೆಗಳು ಮ್ಯಾನಿಫೆಸ್ಟೋದಲ್ಲಿ ಭರವಸೆಗಳಿರ್ತಾ ಇತ್ತು, ಅದನ್ನು ಗ್ಯಾರಂಟಿ ಮೂಲಕ ಒಂದೊಂದಾಗಿ ಕೊಡೋದಕ್ಕೆ ಶುರು ಮಾಡಿದ್ರು. ಓಕೆ, ಅದು ದೇಶದಲ್ಲೂ ಕೂಡ ಈಗ ನೀವು ಅದನ್ನು ತರೋದಕ್ಕೆ ಮುಂದಿಟ್ಟಿದ್ದೀರಿ, ಒಂದು ಹೆಜ್ಜೆ ಇಟ್ಟಿದ್ದೀರಿ. ಎಷ್ಟರ ಮಟ್ಟಿಗೆ ನಿಮಗೆ ವಿಶ್ವಾಸ ಇದೆ? ನಿಮಗೆ 100ಕ್ಕೆ 100 ವಿಶ್ವಾಸ ಇದೆ. 2013 ನಮ್ಮ ಪಕ್ಷ 125 ಭರವಸೆಗಳನ್ನು ರಾಜ್ಯದ ಜನತೆ ಕೊಟ್ಟಿತ್ತು. ಕಾಂಗ್ರೆಸ್ ಪಕ್ಷಕ್ಕೆ ಇತಿಹಾಸ ಇದೆ, ಕೊಟ್ಟ ಭರವಸೆಗಳನ್ನು ಈಡೇರಿಸುವ ಪಕ್ಷ ಅಂದರೆ ಕಾಂಗ್ರೆಸ್ ಪಕ್ಷ. 125 ಭರವಸೆಗಳಲ್ಲಿ 123 ಭರವಸೆಗಳು ನಾವು 2018 ಚುನಾವಣೆಗೆ ಹೋಗೋ ಮುನ್ನ ಜನಕ್ಕೆ ಅದನ್ನು ವಾಗ್ದಾನ ಈಡೇರಿಸಿದ್ವಿ. ಅದು ನಮ್ಮ ಕಾಂಗ್ರೆಸ್ ಪಕ್ಷದ ಬದ್ಧತೆ. ಕಮಿಂಗ್ ಬ್ಯಾಕ್ ಟು ದ ಗ್ಯಾರಂಟಿ, 2023 ಚುನಾವಣೆಯಲ್ಲಿ ನಾವು ರಾಜ್ಯದ ಜನತೆಗೆ 5 ಗ್ಯಾರಂಟಿ ಘೋಷಣೆ ಮಾಡಿದ್ವಿ. ರಾಜ್ಯ ಸರ್ಕಾರ ಬಂದರೆ ನಾವು ಈ 5 ಗ್ಯಾರಂಟಿ ಪ್ರಥಮ ಕ್ಯಾಬಿನೆಟ್ನಲ್ಲೇ ಪಾಸ್ ಮಾಡ್ತೀವಿ ಅಂತ. 8 ತಿಂಗಳೊಳಗಡೆ ಆ ಗ್ಯಾರಂಟಿ ಅನುಷ್ಠಾನಗೊಂಡು ರಾಜ್ಯದ ಜನತೆ, ಬಡವರು ಎಸ್ಪೆಷಲಿ, ಅವರ ಮಖದಲ್ಲಿ ಮಂದಹಾಸ ನೋಡ್ಬೋದು. ಕರ್ನಾಟಕ ರಾಜ್ಯದಲ್ಲಿ ಒಂದೇ ಒಂದಲ್ಲ, ತೆಲಂಗಾಣದಲ್ಲೂ ನಮ್ಮ ಗ್ಯಾರಂಟಿ ಫಲ ಕೊಟ್ಟಿದೆ. ಅಲ್ಲೂ ಕೊಟ್ಟ ಮಾತನ್ನು ಈಡೇರಿಸಿದ್ದೇವೆ ತೆಲಂಗಾಣದಲ್ಲಿ. ಹಾಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಇತಿಹಾಸ ಇದೆ. ಸುಮ್ಮನೆ ಕೊಟ್ಟುಬಿಟ್ಟು ಏನೋ ನಾವು ಅದರಿಂದ ಪಲಾಯನವಾದಿ ಮಾಡುವಂಥ ಪಕ್ಷ ಅಲ್ಲ ನಮ್ಮದು. ಕೊಟ್ಟ ಮಾತನ್ನು ಈಡೇರಿಸಿದ್ದೇವೆ. 2009 ನಿಮಗೆ ಗೊತ್ತಿದೆಯೋ ಗೊತ್ತಿರೋ ಇತಿಹಾಸ ಹೇಳ್ತೀನಿ. ನಾವು ಸರ್ಕಾರ ಇನ್ನೊಂದು ಸಲ ಬಂದರೆ, ಇನ್ನೊಂದು ಸಲ ಗೌರ್ಮೆಂಟ್ UPA ಸರ್ಕಾರ ಬಂದರೆ ನಾವು ರೈತರ ಲೋನ್ನ ವೇವ್ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ವಿ. ಆ ಭರವಸೆಯನ್ನು ಈಡೇರಿಸಿದ್ವಿ ನಾವು. ಹಾಗಾಗಿ ನಾವು ಈಗಲೂ ಕೂಡ ನೀವು ಇದನ್ನೇ ಕೊಟ್ಟಿದ್ದೀರಿ ರೈತರಿಗೆ, ಕಂಪ್ಲೀಟ್ ಸಾಲ ಮನ್ನಾ ದೇಶಾದ್ಯಂತ. ರೈತರು, ಬಡವರು, ಶ್ರಮಿಕರು ಈ BJP ಸರ್ಕಾರದಿಂದ ತುಂಬ ನರಳುತ್ತಾ ಇದ್ದಾರೆ. ಅವರಿಗೋಸ್ಕರ ನಮ್ಮ ಪಂಚ ನ್ಯಾಯ್ ಅನ್ನೋ ನ್ಯಾಯ ಪತ್ರವನ್ನು, ಆ ಪತ್ರ ನಮ್ಮ ರೈತರಿಗೆ, ಶ್ರಮಿಕರಿಗೆ, ಯುವಕರಿಗೆ, ಮಹಿಳೆಯರಿಗೆ ಒಂದು ಆಧಾರ ಸ್ತಂಭವಾಗಿ ನಿಂತ್ಕೊಳ್ಳೋದು ನಮ್ಮದು ಪಂಚ ಗ್ಯಾರಂಟಿ. ಈ ಪತ್ರದಿಂದ ನಮ್ಮ ರೈತರು, ಯುವಕರು, ಮಹಿಳೆ ಮಕ್ಕದಲ್ಲಿ ಮಂದಹಾಸ ನೋಡ್ಬೋದು. ರಾಜ್ಯದ ಜನ, ದೇಶ ಜನ ತತ್ತರಿಸೋಗಿದ್ದಾರೆ ಬೆಲೆ ಏರಿಕೆ ವಿರುದ್ಧ. ನಮ್ಮ UPA ಅವಧಿಯಲ್ಲಿ 500 ರೂಪಾಯಿ ಇತ್ತು ಒಂದು ಗ್ಯಾಸ್ ಸಿಲಿಂಡ್ರು, ಇವತ್ತು 1200 ರೂಪಾಯಿ ಇದೆ. ಪೆಟ್ರೋಲ್ ಬೆಲೆ 50 ರೂಪಾಯಿ ಇತ್ತು, 100 ರೂಪಾಯಿ ಆಗಿದೆ. ಹಾಗಾಗಿ ಈ ಒಂದು ಬೆಲೆ ಏರಿಕೆ ವಿರುದ್ಧ ಹೋರಾಡಲು ನಮ್ಮ ಸರ್ಕಾರ ಒಂದು ಪಂಚ ಗ್ಯಾರಂಟಿ ಕೊಡ್ತು. ಈ ಪಂಚ ಗ್ಯಾರಂಟಿಯಿಂದ ರೈತರ ಮಕ್ಕದಲ್ಲಿ, ಮಹಿಳೆಯರ ಮಕ್ಕದಲ್ಲಿ ಮತ್ತೆ ಯುವಕರ ಮಕ್ಕದಲ್ಲಿ ಮಂದಹಾಸ ನೋಡಿದ್ವಿ. ಈ ಟೆಂಪ್ಲೇಟ್ ಇದೊಂದು ಹೇಳ್ಬಿಡಿ, ಇದು ಈಗ ನ್ಯಾಯ, ಯುವ ನ್ಯಾಯ, ಮಹಿಳೆಯರಿಗೆ ನ್ಯಾಯ, ಕಿಸಾನ್ ನ್ಯಾಯ, ಶ್ರಮಿಕ್ ನ್ಯಾಯ, ಭಾಗಿದಾರಿ ನ್ಯಾಯ, ಏನಿದೆ? ಮಹಿಳೆಯರಿಗೆ ನಾವು 1 ಲಕ್ಷ ರೂಪಾಯಿ ಪ್ರತಿ ವರ್ಷ ನಾವು ಕೊಡ್ತೀವಿ ಅಂತ ವಾಗ್ದಾನ ಕೊಟ್ಟಿದ್ದೀವಿ. ಯುವಕರಿಗೆ ಉದ್ಯೋಗ ಯಾವ ಮೂಲಕ, ಅದು ಹೇಗೆ ಅಂದ್ರೆ, ಈಗ ನೀವು ಇಲ್ಲಿ 2-2 ಸಾವಿರ ರೂಪಾಯಿ ಕೊಡ್ತೀರಲ್ಲ, ಹಂಗ ಅದೇ ಟೆಂಪ್ಲೇಟ್ ನ ನಾವು ಪ್ಯಾನ್ ಇಂಡಿಯಾ ರಿಪ್ಲಿಕೇಟ್ ಮಾಡ್ತಾ ಇದೀವಿ. 1 ಲಕ್ಷ ವರ್ಷಕ್ಕೆ 1 ಲಕ್ಷ ರೂಪಾಯಿ ಅವರ ಕುಟುಂಬಕ್ಕೆ ಸೇರುತ್ತೆ. 8,000 ರೂಪಾಯಿ ಕೇಂದ್ರ ಸರ್ಕಾರದಿಂದ, 8,000 ರೂಪಾಯಿ ರಾಜ್ಯ ಸರ್ಕಾರದಿಂದ, 2,000 ರೂಪಾಯಿ 10,000 ರೂಪಾಯಿ ಪ್ರತಿ ಕುಟುಂಬಕ್ಕೆ, ಒಂದು ಹೆಣ್ಣು ಮಕ್ಕಳಿಗೆ 10,000 ರೂಪಾಯಿ ಸೇರುತ್ತೆ. ಯುವಕರಿಗೆ ಉದ್ಯೋಗ ಸರ್ಕಾರ ಬಂದು 15 ದಿವಸದಲ್ಲೇ. ಈಗ 2,000 ರೂಪಾಯಿ ಕರೆಕ್ಟ್, ನೀವು ಇಲ್ಲಿ 2,000 ರೂಪಾಯಿ ಕೊಡ್ತಿದ್ರಿ, ಬೇರೆ ಬೇರೆ ರಾಜ್ಯಗಳಲ್ಲಿ ಈಗ ನಿಮ್ಮ ಅಧಿಕಾರ ಇಲ್ಲದೆ ಇರೋ ರಾಜ್ಯಗಳಲ್ಲಿ ಬರೀ 8,000 ರೂಪಾಯಿ ಅಷ್ಟೇ. ಓಕೆ, ಬರೀ 8,000 ರೂಪಾಯಿ 10,000 ರೂಪಾಯಿ ಅಲ್ಲ, 1 ಲಕ್ಷ ರೂಪಾಯಿ ಅಂತ ಹೇಳಿದ್ದು. ಹಾಗಾಗಿ ನಮ್ಮ ಸರ್ಕಾರ, ನಮ್ಮ ಕಾಂಗ್ರೆಸ್ ಪಕ್ಷ ಆಳ್ವಿಕೆ ಎಲ್ಲೆಲ್ಲಿ ಇದೆಯೋ 2,000 ರೂಪಾಯಿ ಕೊಟ್ಟಿದ್ವಿ. ತೆಲಂಗಾಣದಲ್ಲೂ ಇದೆ, ನಮ್ಮ ರಾಜ್ಯ ಸರ್ಕಾರದಲ್ಲೂ ಕೊಟ್ಟಿದ್ದೀವಿ. ಹಾಗಾಗಿ ಸ್ಟೇಟ್ ಗೌರ್ಮೆಂಟ್ ಪ್ಲಸ್ ಸೆಂಟ್ರಲ್ ಗೌರ್ಮೆಂಟ್ 10,000 ರೂಪಾಯಿ ಹೆಣ್ಮಕ್ಕಳಿಗೆ ಸಿಗುತ್ತೆ. ಎಸ್, ಬರ್ತೀನಿ. BJP